ಒಂದಲ್ಲ ಎರಡಲ್ಲ 14 ಸ್ಲಂಗಳು, 40,000 ಹೆಚ್ಚು ಅಕ್ರಮ ವಿದೇಶಿ ವಲಸಿಗರು. ಇವರ ಸಂಖ್ಯೆ ಕಂಡೇ ನಾವು ಬೆಚ್ಚಿ ಬಿದ್ದೆವು. ಇನ್ನು ಇವರ ಹಿನ್ನೆಲೆ ಏನು, ಇವರು ಎಲ್ಲಿಂದ ಬಂದವರು, ಇವರ ಕಾರ್ಯಚಟುವಟಿಕೆಗಳು ಏನು ಅನ್ನೋದರ ಬಗ್ಗೆ ತನಿಖೆ ನಡೆಸಿದಾಗ ಆತಂಕಕಾರಿ ವಿಚಾರಗಳು ಗೊತ್ತಾದವು. ಇವರಿಂದ ಈ ಕರುನಾಡಿಗೆ ಅಪಾಯ ತಪ್ಪಿದ್ದಲ್ಲ ಅನ್ನೋ ಅಂಶ ಗೊತ್ತಾದ ತಕ್ಷಣ ನಾವು ಕಾರ್ಯಾಚರಣೆಗೆ ಇಳಿದ್ವಿ. ನಮ್ಮ ಕಾರ್ಯಾಚರಣೆಯಲ್ಲಿ ಬಯಲಾದ ಆ ಸೀಕ್ರೆಟ್ಗಳನ್ನು ಬಹಿರಂಗ ಮಾಡ್ತೀನಿ, ಬನ್ನಿ. ಬೇಗೂರು, ಇಬ್ಲೂರು, ದೇವರ ಬಿಸನಹಳ್ಳಿ, ಕಾಡು ಬಿಸನಹಳ್ಳಿ, ಮುನ್ನೇ ಕೊಳಲು, ಹರಳೂರು, ಸರ್ಜಾಪುರ, ಕನಕಪುರ ರಸ್ತೆ, ರಾಮಮೂರ್ತಿ ನಗರ, ಕೆಆರ್ ಪುರಂ, ಬೆಳ್ಳಂದೂರು, ಸೋಮಸುಂದರಪಾಳ್ಯ, ಹೀಗೆ ಬೆಂಗಳೂರಿನಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶಿಯರು ನೆಲೆಸಿರೋ ಸ್ಲಂ ಪ್ರದೇಶಗಳಿಗೆ ನಾವು ಭೇಟಿ ಕೊಟ್ಟೆವು. ಬೆಂಗಳೂರಲ್ಲಿ ಟೈಮ್ ಬಾಂಬ್ ಎಲ್ಲಿಡಲಾಗಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಬನ್ನಿ. ಇದನ್ನೇ ಟೈಮ್ ಬಾಂಬ್ ಅನ್ನೋದು. ಇಂಥ ಒಂದು ಪರದೇಶಿಯರು ನೆಲೆಸುವಂಥ ಜಾಗ ನಿಜವಾಗ್ಲೂ ನಮ್ಮ ಭದ್ರತೆ ಮತ್ತು ಆರ್ಥಿಕ ಪರಿಸ್ಥಿತಿಗೆ ಟೈಮ್ ಬಾಂಬ್ ಆಗಿ ಪರಿಣಮಿಸಿದೆ. ಇಲ್ಲೆಲ್ಲ ಸುತ್ತಾಡಿ ಅವರನ್ನು ಮಾತನಾಡಿಸಿದ ನಾವು ಅವರ ಕಾರ್ಯಚಟುವಟಿಕೆಗಳ ಬಗ್ಗೆ ಅಧ್ಯಯನ ನಡೆಸಿದೆವು. ಆಗ ನಮಗೆ ಆಶ್ಚರ್ಯಾಂಶಗಳು ಗೊತ್ತಾದವು. ಅವ್ರು ಮಾಡ್ತಾಯಿರ್ತಕ್ಕಂಥ ಕ್ರೈಮ್ಗಳಿದೆ ಅಂತ ಯಾವ ಥರ ಇದೆ ಅಂತಂದರೆ, ಕಳೆದ ಆಗಸ್ಟ್ ತಿಂಗಳಲ್ಲಿ ಜೆ ಪಿ ನಗರ ಪೊಲೀಸರು 3 ಜನ ಬಾಂಗ್ಲಾ ನುಸುಳುಕೋರನ್ನು ಅರೆಸ್ಟ್ ಮಾಡಿದ್ರು. ಅವರು ಸುಮಾರು 300 ಅಡಿಗಿಂತಲೂ ಹೆಚ್ಚಿಗೆ ಉದ್ದದ್ದರಲ್ಲಿ ರಸ್ತೆಯಲ್ಲಿರ್ತಕ್ಕಂಥ ಮೋರಿನ ಕೊರೆದು ಒಂದು ಜ್ಯುವೆಲರಿ ಶಾಪ್ನ ಕನ್ನ ಕೊರೆದು ಅಲ್ಲಿ ಕಳ್ತನ ಮಾಡೋಕ್ಕೆ ಹೋಗಿದ್ದರು. ಹಾಗೆ ಕೆ ಆರ್ ಪುರಂ ಸ್ಟೇಷನ್ ಲಿಮಿಟಲ್ಲಿ ಕಳೆದ ವರ್ಷವೇ ಒಂದು ಹ್ಯಾಂಡ್ ಬಾಂಬನ್ನು ಹಾಕಿ, ಬೆಂಗಳೂರು ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಮನೆ ಕಳ್ಳತನವನ್ನು ಕೈ ಬಾಂಬನ್ನು ಹಾಕಿ ಕಳ್ತನ ಮಾಡಿದ್ದಂಥವರು ಸಿಕ್ಕಿಬಿದ್ದರು. ಹೀಗಾಗಿ ಇವರು ಕ್ರೈಮ್ ಬಗ್ಗೆ ಹೆಚ್ಚಿಗೆ ಇವರ ಆಕ್ಟಿವಿಟೀಸ್ ಇರ್ತದೆ. ಇಲ್ಲಿ ಇವರು ತಮ್ಮದೇ ಸಾಮ್ರಾಜ್ಯ ಬೆಳೆಸಿಕೊಂಡು ನಮ್ಮ ದೇಶದ ಆಂತರಿಕ ಭದ್ರತೆಗೆ ಭಾರಿ ಅಪಾಯ ಒಡ್ಡುತ್ತಿದ್ದಾರೆ ಅನ್ನುವಂಥ ಆತಂಕ ಇವರದ್ದು. ಇವರು ಪ್ರತಿ ವರ್ಷನೂ ಬರ್ತಾರೆ, ಪ್ರತಿ ವರ್ಷನೂ ಹೋಗ್ತಾರೆ. ಕೆಲವೊಂದು ಕಡೆ ಕೆಲವೊಂದು ಆತಂಕ ಅಥವಾ ಅಹಿತಕರ ಘಟನೆ ಮಾಡ್ಕೊಂಡು ಇವ್ರು ಹೋಗ್ತಾ ಇರ್ತಾರೆ. ನಾಳೆ ಎಲ್ಲೋ ಒಂದು ಕಡೆ ಒಂದು ಬಾಂಬ್ ಹಾಕೋದ್ರೆ ಇವು ಯಾರನ್ನಂತೂ ಹಿಡಿಯೋದಿಲ್ಲ. ಹಿಂದೆ ಬೇಕಾದಷ್ಟು ನಮ್ಮ ಬೆಂಗಳೂರಲ್ಲಿ ಪ್ರತಿಷ್ಠಿತ ಬಡಾವಣೆಗಳಲ್ಲೇ ಸ್ಫೋಟಗಳಾಗಿದೆ. ಇವತ್ತಿನವರೆಗೂ ಪೊಲೀಸರವ್ರು ಯಾರಂತೆ ಸಿಕ್ಕಿಲ್ಲ. ಯಾಕೆ, ಅವರು ಭಾರತದವರಾಗಿದ್ರೆ ಇಷ್ಟೊತ್ತಿಗೆ ಸಿಕ್ಕಾಕೊಳ್ತಾ ಇದ್ರು. ಅಷ್ಟೇ ಅಲ್ಲ, ಇವರು ಉಗ್ರ ಚಟುವಟಿಕೆಗಳಲ್ಲೂ ಸುಲಭವಾಗಿ ಪಾಲ್ಗೊಳ್ಳುವ ಅಪಾಯವೂ ಇದೆ ಅಂತಾರೆ ಇವರು. ಜಿಹಾದಿಗಳು ಇತ್ತೀಚೆಗೆ ಬೆಂಗಳೂರು ಮಹಾನಗರವನ್ನು ತುಂಬ ಆಯ್ಕೆ ಮಾಡ್ಕೊಳ್ತಾ ಇರೋ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಯಾರೂ ವಿದ್ಯಾವಂತರಲ್ಲ, 2nd class 3rd class ಕೂಡ ಓದ್ದವರಲ್ಲ. ಇವರ ಬ್ರೈನ್ ವಾಶ್ ಮಾಡೋದು ತುಂಬ ಸುಲಭ. ಇವರನ್ನು ಜಿಹಾದಿಗಳಾಗಿ ಪರಿವರ್ತನೆ ಮಾಡೋದು ತುಂಬ ಸುಲಭ. ಯಾಕಂದರೆ ಅವರು 100 ರೂಪಾಯಿ 50 ರೂಪಾಯಿಗೋಸ್ಕರ ಯಾವ ಕೆಲಸ ಬೇಕಾದ್ರೂ ಮಾಡಕ್ಕೆ ತಯಾರಾಗಿರ್ತಾರೆ. ಪೊಲೀಸರಿಂದಲೇ ಹಫ್ತ ವಸೂಲಿ. ಇನ್ನೊಂದು ನಾಚಿಕೆಗೇಡಿನ ವಿಚಾರ ಅಂದ್ರೆ, ಈ ಅಕ್ರಮ ವಲಸಿಗರ ಮೇಲೆ ನಿಗಾ ಇಡಬೇಕಾದ ಪೊಲೀಸರೇ ಇವರಿಂದ ಪ್ರತಿ ವಾರ ಹಫ್ತ ವಸೂಲಿ ಮಾಡುತ್ತಿದ್ದಾರಂತೆ. ಲಂಚ ಪಡೆದು ಪೊಲೀಸರೇ ಇವರ ಕೆಲಸಗಳಿಗೆ ಪ್ರೋತ್ಸಾಹ ಕೊಡ್ತಿದ್ದಾರೆ ಅನ್ನೋ ಕಟು ಸತ್ಯವನ್ನ ಬೇಗೂರಿನಲ್ಲಿರುವಂತಹ ಅಕ್ರಮ ವಲಸಿಗರು ತಿಳಿಸಿದ್ರು. ನಮ್ಮ ರಹಸ್ಯ ಕಾರ್ಯಾಚರಣೆ ವೇಳೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಗೊತ್ತಾಯ್ತು. ಅದೇನಂದ್ರೆ, ಇವರ ಬಳಿ ನಮ್ಮ ದೇಶದ ಗುರುತಿನ ಚೀಟಿಗಳು ಇವೆ. ಓಟಿಗಾಗಿ ದೇಶದ್ರೋಹ, ಅಧಿಕಾರಕ್ಕಾಗಿ ಭ್ರಷ್ಟ ರಾಜಕಾರಣಿಗಳು ಈ ಅಕ್ರಮ ವಲಸಿಗರಿಗೆ ವೋಟರ್ ಐಡಿಯನ್ನು ಮಾಡಿಕೊಡ್ತಿದ್ದಾರೆ ಗೊತ್ತಾ. ರಕ್ಷಣಾ ವ್ಯವಸ್ಥೆ ಜೊತೆಗೆ ನಮ್ಮ ರಾಜಕೀಯ ವ್ಯವಸ್ಥೆ ಇವತ್ತು ಇವರ ಮತಬ್ಯಾಂಕನ್ನೇ ಅವಲಂಬಿಸಿರ್ತಕ್ಕಂಥ ಕೆಲವೊಂದು ನಮ್ಮ ದೇಶದ್ರೋಹದ ರಾಜಕಾರಣಿಗಳು, ದೇಶದ್ರೋಹಿಗಳು, ಅವರು ಇವರನ್ನು ಯಾವ ರೀತಿ ಬೇಕಂದ್ರೂ ಬಳಸ್ಕೊಳ್ಳೋಕೆ ತಯಾರಾಗಿದ್ದಾರೆ.
ಈ ರೀತಿ ಗುರುತಿನ ಚೀಟಿಗಳನ್ನು ಪಡೆದು ಇವರು ಈಗಾಗಲೇ ನಗರದೊಳಗೆಲ್ಲ ಸೇರಿ ಹೋಗಿದ್ದಾರೆ. ಆ ಮೂಲಕ ನಮ್ಮ ದೇಶದ ಆರ್ಥಿಕ ಭದ್ರತೆಗೂ ಅಪಾಯ ಒಡ್ಡುತ್ತಿದ್ದಾರೆ. ಎಲ್ಲಿಂದ ಸಿಕ್ತು ಗುರುತಿನ ಚೀಟಿ? ಈಕೆ ಭಾರತದೊಳಗೆ ಅಕ್ರಮವಾಗಿ ನುಸುಳಿ ಬಂದು 9 ತಿಂಗಳಷ್ಟೇ ಆಗಿದ್ದು, ಆದರೂ ಕೂಡ ಈಕೆಯ ಬಳಿ ಆಧಾರ್ ಕಾರ್ಡ್ ಇದೆ. ಈಕೆಗೆ ಸುಲಭವಾಗಿ ಆಧಾರ್ ಕಾರ್ಡ್ ಎಲ್ಲಿಂದ ಸಿಕ್ತು ಅನ್ನೋದನ್ನ ಪತ್ತೆ ಹಚ್ಚಲು ನಾವು ನಿರ್ಧಾರ ಮಾಡಿದೆವು. ನಮ್ಮ ತನಿಖೆಯ ವೇಳೆ ಒಂದು ಮೊಬೈಲ್ ನಂಬರ್ ಸಿಕ್ತು. ಆ ನಂಬರಿನ ವ್ಯಕ್ತಿಯ ಬೇಟೆಗೆ ನಾವು ಹೊರಟೇ ಬಿಟ್ವಿ. ವಿದೇಶಿಯರ ರೂಪ ಧರಿಸಿ ಆ ಗ್ಯಾಂಗ್ ಅನ್ನ ಭೇಟಿಯಾದ ನಮಗೆ ಆಘಾತವೇ ಕಾದಿತ್ತು. ಕಳೆದ 4-5 ವರ್ಷಗಳಿಂದ ರಾಜಧಾನಿ ಬೆಂಗಳೂರಲ್ಲಿ ಬಿಂದಾಸಾಗಿ ನೆಲೆಸಿರುವಂತಹ ಅಕ್ರಮ ವಿದೇಶಿ ವಲಸಿಗರ ಬಗ್ಗೆ ನಾವು ಇನ್ನಷ್ಟು ರಹಸ್ಯ ಕಾರ್ಯಾಚರಣೆ ಮಾಡಿದ್ವಿ, ತನಿಖೆಯನ್ನೂ ನಡೆಸಿದ್ವಿ. ಆಗ ನಮಗೆ ಆತಂಕಕಾರಿ ಸೀಕ್ರೆಟ್ಗಳು ಗೊತ್ತಾದವು. ಅವು ಏನು ಅಂತ ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ.